ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಮ್ಯಾಮ್ ನಮಗೆ ತುಂಬಾ ಹೇರ್ ಫಾಲ್ ಆಗ್ತಿದೆ ಆ್ಯಂಡ್ ನಮ್ಮ ತಲೆ ಕೂದಲು ಅನ್ನೋದು ತುಂಬಾ ತೆಳುವಾಗಿದೆ, ನಮಗೆ ದಟ್ಟವಾಗಿ ನಮಗೆ ಹೇರ್ ಫಾಲ್ ಎಲ್ಲ ಸಹ ಕೂಡ ತಡೆಯುವಂತಹ ಒಂದು ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ ತಿಳಿಸಿ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಕೇವಲ 7 ದಿನಗಳಲ್ಲಿ ನಿಮ್ಮ ಹೇರ್ ಫಾಲ್ನೆಲ್ಲ ಸಹ ಕೂಡ ಕಂಟ್ರೋಲ್ ಮಾಡಿ ನಿಮ್ಮ ಕೂದಲು ಎಷ್ಟೇ ತೆಳುವಾಗಿದ್ದರೂ ಸಹ ಅದನ್ನು ದಟ್ಟವಾಗಿ ಬೆಳೆಯೋದಕ್ಕೆ ಚಾನ್ಸ್ ಮಾಡಿಕೊಡುತ್ತೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು. ಬನ್ನಿ ಆ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಸರೋಜಾ, ವೆಲ್ಕಮ್ ಟು ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ನೋಡಿ, ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ನ ಈರುಳ್ಳಿನೇ ತಗೊಂಡಿದ್ದೀನಿ. ಈರುಳ್ಳಿನ ನಾನು ಇಲ್ಲಿ 2 ಪೀಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲ್ಗೆ ನಾವು ಹಾಕ್ಕೊಂಡಿದ್ದ ನಂತರ ಅದರ ಮುಣುಗೋ ತನಕ ನಾವು ಏನು ಮಾಡಬೇಕಂದ್ರೆ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಈರುಳ್ಳಿ ಅನ್ನೋದು ತುಂಬಾ ಖಾರ ಇರುತ್ತೆ, ನೀವು ಅದನ್ನು ಹೇರ್ಗೆ ಅಪ್ಲೈ ಮಾಡಿಕೊಂಡಾಗ ನಿಮ್ಮ ಕಣ್ಣಲ್ಲಿ ನೀರು ಬರುವಂಥ ಚಾನ್ಸಸ್ ಇರುತ್ತೆ, ತುಂಬಾ ಖಾರ ಖಾರ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು 5 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿದ ನಂತರ ಅದರಲ್ಲಿರುವಂಥ ಖಾರದ ಅಂಶ ಎಲ್ಲ ಸಹ ಕೂಡ ಕ್ಲೀನಾಗಿ ಹೋಗಿರುತ್ತೆ. ನಂತರ ನಾವು ಒಂದು ಮಿಕ್ಸಿ ಜಾರಲ್ಲಿ ಅದನ್ನು ಕ್ಲೀನಾಗಿ 2 ಪೀಸ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ನಿಮಗೆಲ್ಲ ಸಹ ಕೂಡ ತಿಳಿದೇ ಇರುತ್ತೆ, ಈರುಳ್ಳಿ ಅನ್ನೋದು ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ನಿಮ್ಮ ಹೇರ್ ಗ್ರೋತಿಂಗ್ ಆಗೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ನಾವು ಒಂದು ಸ್ವಲ್ಪ ನೀರನ್ನ ಹಾಕಿ ಕ್ಲೀನಾಗಿ ರುಬ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರಾದರೆ ಒಂದು 2 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅದು ರುಬ್ಬಿದ ನಂತರ ಹೀಗಿರುತ್ತೆ. ನಂತರ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಒಂದು ದೊಡ್ಡ ಸೈಜ್ನ ಆಲೋವೆರಾನ ತಗೊಂಡಿದ್ದೀನಿ. ನಮಗೆ ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಆಲೋವೆರಾ ಅಂದರೆ ತುಂಬಾ ಒಳ್ಳೆಯದು, ನಿಮ್ಮ ಹೇರ್ ಗ್ರೋತಿಂಗ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಏನಾದರೂ ಅವೈಲಬಲ್ ಇಲ್ಲ ಅಂದರೆ ನೀವು ಶಾಪ್ಗಳಲ್ಲಿ ಸಿಗುವಂತಹ ಆಲೋವೆರಾನ ಸಹ ಕೂಡ ಆರಾಮಾಗಿ ಬಳಸ್ಬೋದು. ಬಟ್ ನ್ಯಾಚುರಲ್ ಆಗಿ ಸಿಗುವಂಥ ಆಲೋವೆರಾನ ಬಳಸಿದ್ರೆ ಅದರ ಎಫೆಕ್ಟ್ ಅನ್ನೋದು ದುಪ್ಪಟ್ಟಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಅದರಲ್ಲಿರುವಂತಹ ಲೋಳೆ ಎಲ್ಲ ಸಹ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಲೋವೆರಾ ಅನ್ನೋದು ನಿಮ್ಮ ಕೂದಲನ್ನು ಶೈನಿಂಗ್ ಆಗಿ ಮಡಗುತ್ತೆ, ಅಲ್ಲದೆ ಸ್ಮೂತ್ ಆಗಿ ಮಡಗುತ್ತೆ. ಅಲ್ಲದೇ ನಿಮ್ಮ ಕೂದಲು ಎಷ್ಟೇ ನಿಮ್ಮ ಕೂದಲು ಅನ್ನೋದು ಹೇರ್ ಫಾಲ್ ಆಗ್ತಾ ಇದ್ರೂ ಸಹ ಅದನ್ನು ಸಹ ತಡೆಯುತ್ತೆ. ನಿಮ್ಮ ಕೂದಲಲ್ಲಿರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ನ ಸಹ ಕೂಡ ಈ ಆಲೋವೆರಾ ಜೆಲ್ ಅನ್ನೋದು ತಡೆಯುತ್ತೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ನ ಆಲೋವೆರಾ ಜೆಲ್ನ ತಗೊಂಡಿದ್ದೀನಿ, ನೀವು ಇಷ್ಟು ತಗೊಂಡ್ರೆ ಸಾಕಾಗುತ್ತೆ. ಅದನ್ನು ಸಹ ನಾನು ಇಲ್ಲಿ ನುಣ್ಣಾಗಿ ರುಬ್ಕೊಳ್ತಾ ಇದ್ದೀನಿ. ಎರಡನ್ನು ಸಹ ಒಮ್ಮೆಲೆ ಹಾಕಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟು ಈರುಳ್ಳಿನ ರುಬ್ಕೊಂಡಿದ್ದ ನಂತರ ನೀವು ಆಲೋವೆರಾ ಜೆಲ್ನ ಅಂದರೆ ಆಲೋವೆರಾನ ನೀವು ರುಬ್ಕೊಳ್ಬೇಕಾಗತ್ತೆ. ಅದರ ಮಧ್ಯದಲ್ಲಿ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೋಡಿ, ಆ ಮಿಶ್ರಣನ ನಾನು ಇಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ನಂತರ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ತಗೊಳ್ತಾ ಇದ್ದೀನಿ. ನೀವು ಇದನ್ನು ಮಕ್ಕಳಿಗೆ ಯೂಸ್ ಮಾಡೋದಾಗಿದ್ದರೆ ಹಾಫ್ ವಿಟಮಿನ್ ಇ ಕ್ಯಾಪ್ಸಲ್ ಆದರೆ ಸಾಕಾಗುತ್ತೆ. ಇದು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಅವೈಲಬಲ್ ಇರುತ್ತೆ. ನೀವು ಆರಾಮಾಗಿ ತುಂಬ ಕಡಿಮೆ ಬೆಲೆಗೆ ಇದನ್ನು ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡ್ಬೋದು. ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು ತೋರಿಸಿರುವಂತಹ ಎಲ್ಲ ಹೇರ್ ಗ್ರೋತ್ ಟಿಪ್ಸ್ಗಳಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಮ್ಯಾಮ್ ನಮಗೆ ತುಂಬಾ ಹೇರ್ ಫಾಲ್ ಆಗ್ತಿದೆ, ನಂತರ ಸೀಳು ಕೂದಲಿದೆ, ನಂತರ ನಮಗೆ ನಮ್ಮ ಕೂದಲು ಅನ್ನೋದು ತುಂಬಾ ತೆಳುವಾಗಿದೆ ಮ್ಯಾಮ್, ದಟ್ಟವಾಗಿ ಬೆಳಿಬೇಕು, ನಂತರ ಈ ಒಂದು ಹೋಮ್ ರೆಮಿಡಿನ ಮಕ್ಕಳಿಗೆ ಯೂಸ್ ಮಾಡ್ಬೋದಾ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಹೋಮ್ ರೆಮಿಡಿನ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು 2 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನೋ ಅದೇ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಬುಡಕ್ಕೆಲ್ಲ ಸಹ ಕೂಡ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಹೇರ್ಗೆಲ್ಲ ಸಹ ಕೂಡ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಮಿಶ್ರಣನ ನಿಮ್ಮ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ನಿಮ್ಮ ಹೇರಲ್ಲಿ ಆಯಿಲ್ ಅನ್ನೋದು ಇರಬಾರ್ದು. ಯಾವುದೇ ಕಾರಣಕ್ಕೂ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿಕೊಂಡು ಈ ಒಂದು ಮಿಶ್ರಣನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆಗ ಅದರ ರಿಸಲ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಇದನ್ನು ನೀವು ಡ್ರೈ ಹೇರ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡಿ 1 ಅವರ್ ಹಾಗೆ ಬಿಟ್ಟು ನಂತರ ನೀವು ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ ನೀವು ಆರಾಮಾಗಿ ಹೇರ್ ವಾಶ್ ಮಾಡ್ಕೊಳ್ಬೋದು. ನೀವು ಏನಾದರೂ ಕಂಡೀಷ್ನರ್ ಬಳಸ್ತಾ ಇದ್ದರೆ ಕಂಡೀಷ್ನರ್ ಸಹ ಕೂಡ ಬಳಸ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಈ ರೀತಿ ನೀವು ವೀಕ್ಲಿ 2 ಬಾರಿ ಮಾಡಬೇಕಾಗತ್ತೆ. ಚಿಕ್ಕ ಮಕ್ಕಳಿಗಾದರೆ ವೀಕ್ಲಿ 1 ಬಾರಿ ಸಾಕಾಗತ್ತೆ, ದೊಡ್ಡವರಾದರೆ ವೀಕ್ಲಿ 2 ಬಾರಿ ಮಾಡ್ಕೊಳ್ಬೇಕಾಗತ್ತೆ. ನಿಮಗೇನಾದರೂ ಈರುಳ್ಳಿ ಸ್ಮೆಲ್ ಅನ್ನೋದು ಇಷ್ಟ ಆಗಲಿಲ್ಲ ಅಂದರೆ ನೀವು ಬೇಕಾದರೆ 2 ಡ್ರಾಪ್ಸ್ ಆಗೋಷ್ಟು ಎಸೆನ್ಷಿಯಲ್ ಆಯಿಲ್ ಬೇಕಾದರೂ ಹಾಕ್ಕೊಳ್ಬೋದು. ವಿಟಮಿನ್ ಇ ಕ್ಯಾಪ್ಸಲ್ ಬಂದು ನಿಮ್ಮ ಹೇರ್ನ ಶೈನಿಂಗ್ ಆಗಿ ಮಾಡುತ್ತೆ, ನಂತರ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ, ಅಲ್ಲದೇ ನಿಮ್ಮ ಕೂದಲೇನಾದರೂ ಸೀಳು ವಿಕ್ಲೈಸ್ ಕೂದಲಾಗಿದ್ದರೆ ಅದನ್ನು ಸಹ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೇವಲ 1 ವೀಕಲ್ಲಿ ನಿಮ್ಮ ಹೇರ್ ಫಾಲ್ ಎಲ್ಲ ಸಹ ಕೂಡ ಕಂಟ್ರೋಲ್ಗೆ ಬರುತ್ತೆ. ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಈ ಒಂದು ಮೆಥಡ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ.
ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.